ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಕ್ ಹೋದೆ. ಅಲ್ಲಿ ಸಿದ್ಧ ಅಂತ ಒಬ್ಬ ಹುಡುಗ ಇದ್ದಾನೆ, ಈಗಲೂ ಇದ್ದಾನೆ ಅವನು. ಏನೋ ಪರ್ಟಿಕ್ಯುಲರ್ ಆಗಿ ಬಂದು ನಿಮ್ಮ ಹತ್ರ ಮಾತ್ರ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಅವರು, ಏನೋ ಇರ್ಬೇಕು ನಿಮ್ದು ಅಂತ ಹೇಳ್ಬಿಟ್ಟಿದ್ದಾನೆ. ಇವ್ರಿಗೆ ಆಗ ಅನ್ಸ್ತಂತೆ, ಅವ್ನು ಹೇಳ್ದೇರೆ ನಂಗೆ ಅನ್ಸ್ತಾನೆ ಇರ್ಲಿಲ್ಲ ಅಂತಾರೆ. ಬಬ್ಬ ಆಕ್ಚುಲಿ ಈ ಒಂದು ಏನು ಸಂದರ್ಶನ ಇದೆ, ಸ್ವತಃ ಆತನೇ ಜೀವಂತವಾಗಿದ್ದು ಮಾಡಿದರೆ ಬಹಳ ಚೆನ್ನಾಗಿರೋದು. ನಾನು ಹೇಳಬೇಕಾಗದಂತ ಒಂದು ವಿಪರ್ಯಾಸ ಬಿಡಿ, ಏನು ಮಾಡೋಕ್ಕಾಗಲ್ಲ. ಎಲ್ ಎನ್ ಶಾಸ್ತ್ರಿ ಒಂದು ವಿಶೇಷ ವ್ಯಕ್ತಿತ್ವ. ನಾನು ನನ್ನ ಗಂಡನಾಗಿ ಅವರ ಬಗ್ಗೆ ಹೇಳೋದು ಬಹಳ ಕಮ್ಮಿ ಇರುತ್ತೆ, ಯಾಕೆಂದರೆ ನಾನು ನೋಡಿದ್ದೆಲ್ಲ ಅವರನ್ನು ಒಬ್ಬ ಅದ್ಭುತ ಕಲಾವಿದನಾಗಿಯೇ ಜಾಸ್ತಿ ನನ್ನ ಜೀವನ ಪರ್ಯಂತ. ಆಮೇಲೆ ಅವರು ಎಷ್ಟು ಮುಗ್ಧ ಮನಸ್ಸು ಅಂದರೆ, ಅವರು ಬಾಲ್ಯದಲ್ಲಿ ಹೇಗಿದ್ದರು, ಏನೇನು ಆಟ ಪಾಠಗಳಿತ್ತು, ಅವರ ಸಂಗೀತದ್ದು ವಿದ್ಯಾಭ್ಯಾಸ ಹೇಗಿತ್ತು, ಪ್ರತಿಯೊಂದನ್ನು ಚಾಚು ತಪ್ಪದೆ ನನ್ನ ಹತ್ರ, ಒಳ್ಳೆ ಆತ್ಮೀಯ ಗೆಳೆಯನ ಹತ್ರ ಹೇಳ್ಕೊಳ್ಳೋ ಹಾಗೆ ನನ್ನ ಹತ್ರ ಹೇಳ್ಕೊತಾ ಇದ್ರು ಅವರು. ಅಷ್ಟು ಒಂಥರ ಮಗು ಸ್ವಭಾವ, ವಿಶೇಷ ವ್ಯಕ್ತಿತ್ವ. ಆಮೇಲೆ ಕಲಾವಿದ ಅನ್ನೋದಕ್ಕೆ ಒಂದೇ ಒಂದು ಹೊರತು ಮಾತೇನು ಅಂದರೆ, ಕಲಾವಿದರು ಅಂತಂದರೆ ಸಾಮಾನ್ಯವಾಗಿ ಈರ್ಷೆ ಅನ್ನುವಂಥದ್ದು ಬಹಳ ಫಸ್ಟ್ ಬರುತ್ತೆ, ಅಸೂಯೆ ಅನ್ನೋದು. ಇನ್ನೊಬ್ಬ ಕಲಾವಿದ ತನಗೆ ಸಮಾನಾಗಿ ಬರುವಂಥವ್ನು ಯಾರು ಇದ್ದರೆ ಅವನನ್ನು ಅಪ್ರಿಷಿಯೇಟ್ ಮಾಡದೆ ಅವನು ಕಾಲು ಎಳೆಯೋದು ಹೇಗೆ, ಅವನ ಜರ್ನಿನ ಹೇಗೆ ತಪ್ಪಿಸೋದು, ಈ ಥರದ ಭಾವನೆಗಳು ಜಾಸ್ತಿ ಬರೋದು. ಅದನ್ನು ತೋರಿಸ್ಕೊಳ್ಳಲ್ಲ ಎಲ್ಲ ಕಲಾವಿದರು, ಬಟ್ ಒಂದು ರೀತಿಯಲ್ಲೊಂದು, ಈಗ ಯಾರೋ ತನಗಿಂತ ಚೆನ್ನಾಗಿ ಹಾಡ್ದ ಅಂದ ತಕ್ಷಣ ಒಳಗೊಂದು ಕಳ್ಕ್ ಅಂತ ಆಗೋದು, ಇದು ಇಲ್ಲದಂತಹ ವ್ಯಕ್ತಿತ್ವ ಶಾಸ್ತ್ರಿ. ನಂಗೆ ಬಹಳ ಆಶ್ಚರ್ಯ ಆಗಿರುವಂಥ ವಿಷಯ ಅದು, ಯಾಕೆಂದರೆ ನನ್ನಲ್ಲೂ ಇತ್ತದು. ನನಗಿಂತ ಚೆನ್ನಾಗಿ ಆಡೋರು ಯಾರು ಬಂತು ಅಂತಂದರೆ ಇಲ್ಲ ಸ್ವಲ್ಪ ಇದಾಗೋದು, ಆಮೇಲೆ ಏಚೆ ಆಗೆಲ್ಲ ಅನ್ಕೋಬಾರ್ದು, ಆಮೇಲೆ ನಾವು ನಮಗೆ ಸಮಾಧಾನ ಮಾಡ್ಕೋತೀವಿ. ಬಟ್ ಇದು ಹುಟ್ಟತಾನೇ ಇರಲಿಲ್ಲ ಈ ಕಲಾವಿದನ ಹತ್ರ, ಈರ್ಷೆ ಅನ್ನೋದು ಹುಟ್ಟತಾನೇ ಇರಲಿಲ್ಲ. ಯಾರು ಅದ್ಭುತವಾಗಿ ಹಾಡಿದ್ರು ಅಂತಂದರೆ ಹೋಗಿ ಅವ್ರು ಕಾಲಿಡ್ಕೊಂಡ್ಬಿಡ್ತಾರೆ, ಇಲ್ಲ ತಬ್ಕೊಂಡ್ಬಿಡ್ತಾರೆ. ಸಮಾನ ವಯಸ್ಕರಾದರೆ ಏನು ಆಡಿಯಲ್ಲೋ ಬೊಡ್ಡಿ ಮಗನೇ ಅಂತ ಹೀಗೆ ಮಾತಾಡೋರೆ ಹೊರತಾಗಿ, ಆಮೇಲೆ ತನ್ನ ಜಾಗವನ್ನು ಬಿಟ್ಟು ಹೋಗಪ್ಪ ನಿನ್ನ ಮುಂದೆ, ನೀನು ತುಂಬ ಅದ್ಭುತವಾಗಿ ಹಾಡ್ತಿದೀಯಾ. ಇಂಥ ವ್ಯಕ್ತಿತ್ವ ಶಾಸ್ತ್ರಿ. ಇದು ನಾನು ಕಲಾವಿದನಲ್ಲಿ ಪ್ರಪ್ರಥಮವಾಗಿ ಶಾಸ್ತ್ರಿಯವರಲ್ಲಿ ಮಾತ್ರ ಕಂಡದ್ದು. ಎಷ್ಟೋ ಕಲಾವಿದರನ್ನ ನೋಡಿದ್ದೀನಿ ಬೇರೆ ಬೇರೆ ಥರದ್ದು, ಬರೀ ಗಾಯಕರು ಮಾತ್ರ ಅಲ್ಲ, ಆ್ಯಕ್ಟಿಂಗ್ ಆಗಲಿ, ಬೇರೆ ಪೇಂಟಿಂಗ್ ಆಗಲಿ, ಅಥವಾ ಈ ನುಡಿಸೋ ವಾದ್ಯ ನುಡಿಸೋರಾಗಲಿ, ಹಾಡೋರಾಗಲಿ, ಸಂಗೀತ ಕಂಪೋಸ್ ಮಾಡೋರಾಗಲಿ, ಪ್ರತಿಯೊಬ್ಬರಲ್ಲೂ ಈ ಗುಣ ಮಾತ್ರ ಇದ್ದೇ ಇರ್ತಿತ್ತು ಬಾಕಿ ಎಲ್ಲದರ ಜೊತೆಗೆ. ಬಟ್ ಇದು ಶಾಸ್ತ್ರಿ ಹತ್ರ ಇರಲೇ ಇಲ್ಲ. ಹಾಗಾಗಿ ನಾನು ಅವರನ್ನು ದೈವಾಂಶ ಸಂಭೂತ ಕಲಾವಿದರು ಅಂತ ಹೇಳಕ್ಕೆ ಭಾಳ ಇಷ್ಟಪಡ್ತೀನಿ. ದೈವಿಕ ಗುಣ ಇದ್ದಂತಹ ಕಲಾವಿದ ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಇದನ್ನು ನೀವು ಬೇರೆ ಯಾರ ಹತ್ರ ಬೇಕಾದರೂ, ನಮ್ಮ ಈಗ ಇಂಡಸ್ಟ್ರಿಯಲ್ಲಿರುವಂಥ ಸಿಂಗರ್ ಪೈಕಿ ರಾಜೇಶ್ ಹತ್ರ ಕೇಳಿ, ಅರ್ಜುನ್ ಜನ್ಯ ಅವ್ರ ಹತ್ರ ಕೇಳಿ, ಹರಿಕೃಷ್ಣ ಅವ್ರ ಹತ್ರ ಕೇಳಿ, ಹಂಸಲೇಖನ ಹತ್ರ ಕೇಳಿ, ಅವರ ಗುರು ಶಾಸ್ತ್ರಿಯವರ ಗುರು ಹಂಸಲೇಖ, ಹೌದು ಅವ್ರ ಹತ್ರ ಹೋಗಿ ಕೇಳಿ. ಈ ಸಿನಿಮಾ ಸಂಗೀತಕ್ಕೆ ಶಾಸ್ತ್ರಿಯವರ ಗುರು ಹಂಸಲೇಖ, ಆಮೇಲೆ ಮನೋಹರ್, ಇವರಿಬ್ಬರತ್ರ, ಇವರಿಷ್ಟು ಜನರ ಹತ್ರ, ನಾಗೇಂದ್ರ ಪ್ರಸಾದ್, ವಿ ನಾಗೇಂದ್ರ ಪ್ರಸಾದ್ ಹತ್ರ ಬೇಕಾದ್ರೆ ಕೇಳಿ. ಈತ ಒಂದು ಗುಣವನ್ನು ಶಾಸ್ತ್ರಿಯವರ ಧರ್ಮಪತ್ರಿ ನಮ್ಗೆ ಹೇಳಿದ್ರು, ಇದು ಹೌದಾ ಅಂತ ಕೇಳಿ. ಅವ್ರು ಒಂದು ಏಳೆ ಒಂದು ಚೂರು ಯೋಚನೆ ಕೂಡ ಮಾಡೋದಿಲ್ಲ, ಅಪ್ಪಟ ಹೌದು ಅಂತ ಹೇಳ್ತಾ ಇರ್ಬೇಕಾರೆ. ಯಾಕೆಂದರೆ ಅಷ್ಟೂ ಜನರಿಗೂ ಅಷ್ಟು ಪ್ರೀತಿ ಪಾತ್ರರಾಗಲಿಕ್ಕೆ ಅವರು ಅದೇ ಕಾರಣ, ಅವರಲ್ಲಿರುವಂಥ ಒಂದು ಒಳ್ಳೆ ಗುಣವೇ, ಆ ಒಂದು ಒಳ್ಳೆ ಗುಣವೇ ಕಾರಣ. ಹಿನ್ನೆಲೆ ಅವರು ಮಂಡ್ಯ, ಆ್ಯಕ್ಚುಲಿ ಅವರು ಮದರ್ ಟಂಗ್ ಬಂದ್ಬಿಟ್ಟು ತೆಲುಗು. ಸೊ ಅವರ ಅತ್ತೆಯವರು, ಅವರ ತಾಯಿಯವರು ಅಂದರೆ ನನ್ನ ಅತ್ತೆಯವರು ಹೇಳೋ ಪ್ರಕಾರ ಅವರು ಕರ್ನೂಲ್ ಕಂಬಾಲ್ಪಲ್ಲಿ ಕಡೆಯ ಅಲ್ಲೇ ವಂಶಸ್ಥರಂತೆ, ಆಂಧ್ರದವರು. ಸೊ ಮಂಡ್ಯಗೆ ವಲಸೆ ಬಂದು ಸುಮಾರು ವರ್ಷಗಳಾಗಿದೆ. ಕೀಲಾರದಲ್ಲಿ ಮೊದಲಿದ್ದಂತೆ, ಆಮೇಲೆ ಮಂಡ್ಯ ಪ್ರಾಪರ್ ಜನಾರ್ದನ ಸ್ವಾಮಿ ಟೆಂಪಲ್ ಸ್ಟ್ರೀಟಲ್ಲಿ ಅವರ ಮನೆ ಇದ್ದಿದ್ದು. ನನ್ನನ್ನು ಭೇಟಿ ಆದ ಮೇಲೆ ಅವರು ಹೇಳಿದಂಥ ಅವರ ಬಾಲ್ಯವನ್ನು ನಾನು ಹೇಳಬಲ್ಲೆ. ಹಾಗಾಗಿ ಬಟ್ ನಾನು ಎಷ್ಟು ಅವರ ಬಾಲ್ಯದೆಲ್ಲ ಕೇಳಿಬಿಟ್ಟು ನಾನು ಎಷ್ಟು ಇನ್ಸ್ಪೈರ್ ಆಗಿದ್ದೀನಿ ಅಂದರೆ, ನಿನ್ನ ಆಗಲೇ ನಾನು ಪರಿಚಯ ಮಾಡ್ಕೋಬೇಕಾಗಿತ್ತು ಕಣೋ, ಇವಾಗಲ್ಲ ಅಂತ ಅಷ್ಟು ಖುಷಿ ಆಗ್ತಿತ್ತು ನನಗೆ. ಯಾಕೆಂದರೆ ಅವರು ಚಿಕ್ಕ 3 ವರ್ಷದ ಮಗು ಬೈಕಲ್ಲಿ ಕೂತ್ಕೊಂಡು ಈ ಸಂತೋಷ ಆಹಾ ಆಹಾ ಆ ಒಂದು ಹಾಡಿದೆಯಲ್ಲ ಚಿತ್ರಗೀತೆ, ಅದನ್ನು ಜೋರಾಗಿ ಹಾಡೋರಂತೆ ಬೈಕ್ ಮೇಲೆ. ಅವ್ರ ತಂದೆ ಬೈಕ್ ಇತ್ತಂತೆ, ಅದ್ರ ಮೇಲೆ ಕೂತ್ಕೊಂಡು ಬೀದಿಲಿ ಜನ ಎಲ್ಲ ಒಟ್ಟಾಗೋರಂತೆ ಬೀದಿಲಿ, ಅಷ್ಟು ಚೆನ್ನಾಗಿ ಹಾಡೋರಂತೆ. ಆವಾಗಲೇ ಅವರ ತಂದೆ ಅಂದ್ಕೊಂಡಿದ್ದಂತೆ ಇವನ್ನ ಪ್ರಾಪರಾಗಿ ಸಂಗೀತಕ್ಕೆ, ಶಾಸ್ತ್ರೀಯ ಸಂಗೀತಕ್ಕೆ ಹಾಕಬೇಕಿಲ್ಲದೆ ಈ ಥರ ಸಿನಿಮಾ ಹಾಡ್ಕೊಂಡು ಕೆಟ್ಟೋಗ್ತಾನೆ ಮಗ ಅಂತ. ಸೊ ಅಷ್ಟು ಚೆನ್ನಾಗಿ ಹಾಡ್ತಿದ್ರಂತೆ ಅವರು. ಅವ್ರು ಹಾಡ್ತಾರೆ ಅಂದರೆ ಆ ಬೈಕ್ ಮೇಲೆ ಕೂತ್ಕೊಂಡು ಊರಲ್ಲಿ ಆ ಬೀದಿ ಜನರೆಲ್ಲ ಸೇರೋರಂತೆ ಕೂತ್ಕೊಂಡು, ಎಷ್ಟು ಚೆನ್ನಾಗಿ ಹಾಡ್ತೀಯಪ್ಪ, ಇವನ್ನ ಹಾಡು ಕಲಿಸಿ, ಎಷ್ಟು ಚೆನ್ನಾಗಿ ಹಾಡ್ತಾನೆ, ಎಷ್ಟು ಚೆನ್ನಾಗಿ ಹಾಡ್ತಾನೆ ಅಂತ. ಅವಾಗಲಿಂದಲೇ ಅದು ಹುಟ್ಟು ಕಲಾವಿದ. ಎಲ್ಲಿ ಹೋದ ಜನ್ಮದಲ್ಲಿ ಈ ಒಬ್ಬರು ಯಾರೋ ಹೇಳಿದ್ರು, ಶಾಪಗ್ರಸ್ತ ಗಂಧರ್ವರಂತೆ ನಾವು ಕಲಾವಿದರೆಲ್ಲ. ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಶಾಸ್ತ್ರಿ ನೋಡಿ ಹೇಳಿರೋದವರು, ಅದಕ್ಕೆ ಇವನೇ ಸಾಕ್ಷಿಮ ಅಂತ ಹೇಳಿ ಅವರು ನನ್ನತ್ರ ಹೇಳಿದ್ರು ಹಾಗಂತ. ಇನ್ಯಾರು ಅಲ್ಲ, ನಿಮಗೆ ಗೊತ್ತಿರಬೇಕು, ಅವರು ತುಂಬಾ ಪರಿಚಯ ಬಹಳ ಹೆಸರಿರುವಂತ ವ್ಯಕ್ತಿ, ಆಹೋರಾತ್ರ ಅಂತ ಹೇಳಿಬಿಟ್ಟು ಅವರದೊಂದು ಬೇರೆನೇ ಈ ಆಧ್ಯಾತ್ಮ ಕ್ಷೇತ್ರದಲ್ಲಿ ಬಹಳಷ್ಟು ವಿಷಯಗಳು ಬರುತ್ತೆ. ಆತ ಹೇಳಿದ್ದು, ನೀವೆಲ್ಲ ಶಾಪಗ್ರಸ್ತ ಗಂಧರ್ವರಮ್ಮಿ, ಅದರಲ್ಲೂ ನಿಮ್ಮ ಯಜಮಾನ ಇದನ್ನು ನೋಡು, ಅವನಂತೂ ನೋಡಿದ ತಕ್ಷಣ ಹೇಳಬಲ್ಲೆ ನಾನು ಅಂತ ಹಂಗೆ ಹೇಳೋರು ಪಾಪ. ಶಾಸ್ತ್ರಿ ನೋಡಿದ್ರೆ ಹಾಗೆ ಅನ್ಸೋದು ನನಗೆ. ಯಾಕೆಂದರೆ ನಾವೆಲ್ಲ ಹಾಡನ್ನು ನಾವು ಹಾಡಬೇಕು ಅನ್ನೋ ಆಸೆಗೆ, ಶ್ರುತಿ ಏನೋ ಜೀನ್ಸಲ್ಲಿ ನಮ್ಮ ತಾಯಿ ಗಾಯಕಿ, ಹಾಗಾಗಿ ಅವ್ನ ಜೀನ್ಸಲ್ಲಿ ಸ್ವಲ್ಪ ಬಂದಿದೆ, ಇಲ್ಲ ಅಂತ ಹೇಳಲ್ಲ, ಶ್ರುತಿ ತಾಳಲಯ ಅದೆಲ್ಲ ಗೊತ್ತು, ಬಟ್ ಕಲ್ಟಿವೇಟ್ ಮಾಡ್ಕೊಂಡ್ವಿ ನಾವು ಅದನ್ನು. ಶಾಸ್ತ್ರಿ ಅದಕ್ಕೇನು ಕಷ್ಟನೇ ಪಡಬೇಕಾಗಿಲ್ಲ, ಯಾಕೆಂದರೆ ಹುಟ್ಟತಾನೆ ತಾನು ಗಾಯಕ ಆತ. 3 ವರ್ಷದ ಮಗು ಅಷ್ಟು ಚೆನ್ನಾಗಿ ಶ್ರುತಿಬದ್ಧವಾಗಿ ಹಾಡ್ತಾನೆ ಅಂದರೆ ನೀವೇ ಯೋಚನೆ ಮಾಡಿ, ಅವರ ಹಿಂದಿನ ಜನ್ಮದಲ್ಲ ಅದು ನಡ್ಸ್ಕೊಂಡು ಬಂದಿದ್ದಾರೆ ಅವರು. ಹಾಗಾಗಿ ಅಷ್ಟು ಚೆನ್ನಾಗಿ ಹಾಡೋರಂತೆ. ಮತ್ತು ಸಂಗೀತ ವಿದ್ಯೆ ಪ್ರಪ್ರಥಮವಾಗಿ ಅವರ ಸೋದರತ್ತೆ, ಸ್ವಂತ ತಾಯಿಯ ಅಕ್ಕ, ಅವರು ಆಕೆ ಒಳ್ಳೆ ಪಿಟೀಲ್ವಾದಕ್ಕೆ ವಿದ್ವಾಂಸೆ, ತಂದೆ ಅಕ್ಕ ಸೋದರತ್ತೆ, ಪಿಟೀಲ್ವಾದಕ್ಕೆ ಸೀತಮ್ಮ ಅಂತ, ಸೀತಾಲಕ್ಷ್ಮಿ ಅಂತ ಅವರ ಹೆಸರು. ಅವರನ್ನು ನಾನು ನೋಡಿದ್ದೀನಿ, ಬಹಳ ಜ್ಞಾನಸ್ಥೆ ಆಕೆ. ಶಾಸ್ತ್ರೀಯ ಸಂಗೀತದಲ್ಲಿ ತುಂಬ ಒಳ್ಳೆ ಜ್ಞಾನ ಇತ್ತು ಅವರಿಗೆ. ಅವರೇ ಇವರ ಪ್ರಥಮ ಗುರು ಸಂಗೀತಕ್ಕೆ. ಅವ್ರನ್ನ ಇವರು ಹಾಕಿ ಅವ್ರ ಹತ್ರ ಪಾಠ ಹೇಳಿಸ್ಕೋತಾ ಇದ್ರಂತೆ. ಅಲ್ಲಿ ಮಂಡ್ಯದಲ್ಲಿ ಕಾಂಪಿಟೇಷನ್ಗಳು ನಡೆಯೋದು, ಅಲ್ಲಲ್ಲಿ ರಾಮನವಮಿಗೆ ಅಂತ ಇಂಥ ಜಾಗದಲ್ಲೆಲ್ಲ ಕಾಂಪಿಟೇಷನ್ ನಡೆಯೋದು. ಇವರೆಲ್ಲ ಬೀದಿಲಿ ಆಟ ಆಡ್ತಾ ಇರೋರಂತೆ ಕಾಂಪಿಟೇಷನ್ ನಡೀತಿರ್ಬೇಕಾದ್ರೆ. ಈ ಮಾರ್ಕ್ ಹಾಕೋಕ್ಕೆ ಯಾರ್ಯಾರೋ ಬಂದಿರ್ತಾರಲ್ಲ, ಈ ನಮ್ಮ ಅವರ ಸೋದರತ್ತೆ ಸೀತಮ್ಮ ಅವರು ಅಲ್ಲಿ ಹೋಗಿರಿ, ಇವ್ನು ಎಲ್ಲಿ ಹೋದ, ಇವನಾರು ಹಾಡಿದ್ರೆ ಇವನಿಗೆ ಬರ್ತಿರ್ಲಿಲ್ವ ಪ್ರೈಸು, ಏನು ಹಿಂಗೆಲ್ಲ ಹಾಡ್ತೀವಿ ಕೆಟ್ಟದಾಗ ಹಾಡ್ತಿದ್ದಾರೆ ಇವ್ರನ್ನ ಅಂದ್ಕೊಳ್ಳೋರಂತೆ. ಹೋಗಿ ಕರೆದ್ರೂ ಬರ್ತಾ ಇರಲಿಲ್ವಂತೆ. ಲಾಸ್ಟ್ ಮೊಮೆಂಟ್ ಇನ್ನೇನು ಮುಗಿಬೇಕು ಕಾಂಪಿಟೇಷನ್ ಅನ್ಬೇಕಾದ್ರೆ ಓಡ್ ಬಂದು ತಂಬ್ರು ಇಟ್ಕೊಂಡು ಓಡ್ಬಿಡೋಣಂತೆ. ಓಡ್ ಬಂದು ಲಾಸ್ಟಲ್ಲಿ ಹಾಡ್ಬಿಟ್ಟು ಫಸ್ಟ್ ಪ್ರೈಸ್ ಗೆದ್ಕೊಂಡು ಅಂತ ತುಂಟ ಆ ಥರ ಬಂದು ಅವ್ರು ಬಂದರು ಅಂದ ತಕ್ಷಣ ಬಂದ್ಬಿಟ್ನಪ್ಪ ಇವ್ನು ನಮಗೆಲ್ಲಿ ಬರುತ್ತೆ ಆ ಥರ ಇತ್ತು ಎನ್ವೈರ್ಮೆಂಟ್. ನಮಗೆಲ್ಲಿ ಬರುತ್ತೆ ಪ್ರೈಸ್ ಅನ್ನೋ ಥರ. ಅಂದರೆ ಅಷ್ಟು ಅಕ್ಯುರೇಟ್ ಸಿಂಗಿಂಗಲ್ಲಾಗಲಿ ಇದರಲ್ಲಾಗಲಿ ಯಾವುದ್ರಲ್ಲೂ. ಅಂದರೆ ಚಿಕ್ಕ ವಯಸ್ಸಲ್ಲಿ ಏನು ಸೀರಿಯಸ್ ಆಗಿ ಶಾಸ್ತ್ರೀಯ ಸಂಗೀತ ಹೇಳಿಸ್ಕೊಳ್ಳಿಲ್ಲ. ಆವಾಗಲಿಂದ ಅವರಿಗೆ ಸಿನಿಮಾ ಹಾಡುಗಳ ಮೇಲೆ ಒಲವು ಜಾಸ್ತಿ ಇತ್ತು. ಬಟ್ ಅವ್ರ ತಂದೆ ಭಯಕ್ಕೆ ಶಾಸ್ತ್ರೀಯ ಸಂಗೀತಕ್ಕೆ ಹೋಗ್ತಾಯಿದ್ರು. ಮತ್ತು ತುಂಬ ಒಲವಿತ್ತು ಸಿನಿಮಾ ಹಾಡುಗಳ ಬಗ್ಗೆ. ಬಟ್ ತಾನೊಬ್ಬ ಸಿನಿಮಾ ಹಿನ್ನೆಲೆ ಗಾಯಕನಾಗ್ತೀನಿ ಅಂತ ಅವ್ರೇನು ಅಂದ್ಕೊಂಡಿರ್ಲಿಲ್ವಂತೆ. ಆವಾಗ ತುಂಬ ಕ್ಯಾಶುವಲ್ ಆಗಿ ಜೀವನ ಹೆಂಗೆ ಬರುತ್ತೋ ಹಂಗೆ ಜೀವನ. ಅಂದರೆ ಪಾಪ ಅವರ ಬಾಲ್ಯ ಒಂದು 5-6 ವರ್ಷದವರೆಗೂ ಚೆನ್ನಾಗಿತ್ತು. ಆಮೇಲೆ ಅವ್ರ ತಮ್ಮ ಹುಟ್ಟಿದ ಮೇಲೆ ಅವ್ರ ತಮ್ಮನಿಗೆ ಹುಟ್ಟುತ್ತಾನೆ ಹಾರ್ಟ್ ಪೇಷಂಟ್ ಆ ಮಗು. ಅವನದ್ದು ಇದ್ರ ಕಡೆಗೆ ಪೇರೆಂಟ್ಸ್ ಗಮನ ಹೋಯಿತು, ಇವ್ರ ಕಡೆ ಗಮನ ಕಡಿಮೆ ಆಯಿತು ಪಾಪ, ಸ್ವಾಭಾವಿಕ. ಇವರು ಅಜ್ಜ ಮತ್ತು ಸೀತಮ್ಮ ಅದೇ ಸೋದರತ್ತೆ ಇದರಲ್ಲ ಅವ್ರ ಜೊತೆಯಲ್ಲೇ ಜಾಸ್ತಿ ಕಾಲ ಕಳೆಯೋ ಥರ ಇತ್ತು. ಯಾಕೆಂದರೆ ಆ ಮಗುನ ಇಟ್ಕೊಂಡು ಯಾವಾಗಲೂ ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಕೊಂಡು ಅದರಲ್ಲೇ ಅವರು ಕಾಲ ಕಳೀತಿದ್ರು. ತಾಯಿ ಮತ್ತು ಅವರ ತಂದೆ ಗಮನ ಕೊಡ್ತಿದ್ರು. ಈ ಥರ ಒಂದು ಹುಷಾರಿಲ್ದಿರೋ ಮಗು ಅಂತಂದಾಗ ಪಾಪ ಎಲ್ಲರ ಗಮನ ಅಲ್ಲಿಗೆ ಹೋಗುತ್ತಲ್ವ. ಇವರಿಗೆ ಅಷ್ಟು ಗಮನ ಸಿಕ್ಕಲಿಲ್ಲ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಯ ಒಂದು. ಸೊ ಏನೋ ವಿದ್ಯಾಭ್ಯಾಸ ಹಂಗೋ ಹಿಂಗೋ ಕುಣ್ತಾ ಹೆಂಗೋ ಬೇಕಾ ಬೇಡವಾ ಅನ್ನೋ ಥರ. ಇದರಲ್ಲೂ ಅಷ್ಟು ಇದಾಗಿಲ್ಲ. ಆದರೆ ಹಾಡು ಮಾತ್ರ ಅವ್ರು ಯಾವತ್ತೂ ಬಿಟ್ಟಿಲ್ಲ ಹಾಡೋದನ್ನು. ಅವ್ರಿಗೊಂದು ಸಂಗೀತ ಗುರು ಮೈಸೂರಿಂದ ಒಬ್ಬರು ಬರ್ತಾಯಿದ್ರು. ಇವಾಗ ವಿಜಯ ಪ್ರಕಾಶ್ ಇದ್ದಾರಲ್ಲ, ಅವರ ತಾತ ಇವರ ಸಂಗೀತದ ಗುರು. ವಿಜಯ ಪ್ರಕಾಶ್ ತಾತ ಲಕ್ಷ್ಮೀಪತಿಲು ಅಂತ ಅವರು ಮೈಸೂರಲ್ಲಿ ಪಾಠ ಹೇಳ್ತಾಯಿದ್ರು. ವಿಜಯಪ್ರಕಾಶ್ ಅವರು ಮೂಲತಃ ಮೈಸೂರಿನವರು. ಹಾಗಾಗಿ ಅಲ್ಲಿ ಇವರು ಹೋಗಿ ಪಾಠ ಹೇಳಿಸ್ಕೊಂಬರ್ತಿದ್ರು. ಕೆಲವು ಸತಿ ಅವರು ಬರ್ತಾಯಿದ್ರು ಮಂಡ್ಯಕ್ಕೆ. ಹೀಗೆ ಪಾಠ ಮಾತ್ರ ಅವರು, ಸಂಗೀತದ ಪಾಠ ಮಾತ್ರ ಅವರು ನಿಂತಿರಲಿಲ್ಲ, ನಡೆಸ್ತಾನೇ ಇದ್ದರು. ಆಮೇಲಿಂದ ಅವರ ತಂದೆ ಪಾಪ ಒಂದು ಕೆಟ್ಟ ಕಾಯಿಲೆಗೆ ಗುರಿಯಾಗಿ ಅವರು ಸೆಕೆಂಡ್ PUC ಇನ್ನೇನು ಎಕ್ಸಾಮ್ ಬರಿಬೇಕು ಅನ್ನುವಾಗ ಆತ ತೀರ್ಕೊಂಡ್ರು. ತಮ್ಮ ತೀರ್ಕೊಂಡ್ರ, ತಂದೆ ತೀರ್ಕೊಂಡ್ರು. ತಾಯಿ ಮತ್ತು ಅಜ್ಜಿ ಮತ್ತು ಸೋದರತೆ ಜವಾಬ್ದಾರಿ ಇವ್ರ ತಲೆ ಮೇಲೆ ಬಿತ್ತು. ಆವಾಗ ಎಂಜಿನಿಯರಿಂಗ್ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರೂ ಅಮ್ಮನ ಬಲವಂತಕ್ಕೆ ಪಾಪ ಹೋಗಿ ಸೇರಿಕೊಂಡ್ರು. ಎಂಜಿನಿಯರಿಂಗ್ ಸೇರಿಕೊಂಡಿದ್ರು. ಅವರು ಚಿಕ್ಕಮಂಗ್ಳೂರಿನಲ್ಲಿ ಇದು ಆದಿಚುಂಚನಗಿರಿ ಅವ್ರದ್ದು ಇನ್ಸ್ಟಿಟ್ಯೂಷನ್ ಇದೆಯಲ್ಲ, ಅಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು. ಅಲ್ಲಿ ಇಂಜಿನಿಯರಿಂಗ್ ನಡೆಸ್ತಿರ್ಬೇಕಾದ್ರೆ ಇಡೀ ಕಾಲೇಜ್ ಫೇಮಸ್ಸು, ಇಡೀ ಎಲ್ಲ ಬ್ಲಾಕ್ನವ್ರ ಹತ್ರನೂ ಶಾಸ್ತ್ರಿ ಅಂದರೆ ಫೇಮಸ್. ಇನ್ನು ಸ್ಟೇಜಿಗೆ ಏನೇ ಸಮಾರಂಭ ಅಂದರೂ ಬೇರೆ ಯಾರೇ ಹಾಡಕ್ಕೆ ಬಂದರೂ ಔಟ್ ಮಾಡ್ಬಿಡೋಂತೆ, ಶಾಸ್ತ್ರಿ ಎಲ್ಲಿದೆಯೋ ಬಾಪನ್ ನೀನು ಬಾಪನ್ ಅಂತ. ಇಡೀ ಎಲ್ಲ ಡಿಪಾರ್ಟ್ಮೆಂಟ್ನವರು ಸರಿ ಇವ್ರು ಬೇಡ ಕಣೋ, ಹಾಡ್ಲಿ ಬಿಡೋ, ಆಮೇಲೆ ಬರ್ತೀನಿ ಅಂದರು. ಏನೇ ಇದ್ರು ಹಾಡೋ ವಿಷಯ ಬಂತು ಅಂತಂದರೆ ಶಾಸ್ತ್ರಿನೇ ಇರಬೇಕು ಸ್ಟೇಜ್ ಮೇಲೆ, ಅಷ್ಟಿಷ್ಟ ಎಲ್ರಿಗೂ. ಸೊ ಇವ್ರು ಹಾಡೋರು ಪಾಪ ಅಲ್ಲಿ ಇಂಜಿನಿಯರಿಂಗ್ ಅಂತ ಹೋದ್ಮೇಲೆ ಹಿಂದಿ ಹಾಡುಗಳು ಕಲ್ತ್ಕೊಂಡು ಅವ್ರಿಗೆ ಇಷ್ಟ ಹಾಡ್ಕೊಂಡಿದ್ದಲ್ಲ ಎಲ್ಲ ಫುಲ್ ಇಡೀ ಕಾಲೇಜ್ ಫೇಮಸ್ಸು. ಆಮೇಲೆ ಲ್ಯಾಬಲ್ಲೆಲ್ಲ ಅಟೆಂಡೆನ್ಸ್ ಕೊಡೋರಂತೆ. ಆಯ್ತಪ್ಪ ಹೋಗಪ್ಪ ನೀನು ಕೊಡ್ತೀವಿ ಅಟೆಂಡೆನ್ಸ್ ಅಂತ ಹಿಂಗೆ. ಅಂದರೆ ಲೆಕ್ಚರರ್ಸು ತುಂಬ ಕೋಪ್ರೇಟ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡಿರೋದವರು. ಆಮೇಲೆ ಇಲ್ಲ ಲಾಸ್ಟು ಹೋಗಲಿಲ್ಲ, ಮತ್ತೆ ಇಲ್ಲಿ ಬ್ಯುಸಿ ಆಗಿಬಿಟ್ರಲ್ಲ last year last sem ಏನೋ ಮಾಡಿಲ್ಲ ಅವರು incomplete ಇಲ್ಲಿ ಹಂಸಲೇಖ ಅವರು ವಾರ್ನ್ ಮಾಡಿದ್ರಂತೆ ನೋಡಪ್ಪ ನೀನು ಒಂದು ದೋಣಿಲಿ ಕಾಡಿ ಎರಡು ದೋಣಿಲಿ ನನ್ನ ಕೈಲಿ ಆಗಲ್ಲ ನಾನು ಒಂದ ಇಲ್ಲಿರು ಇಲ್ಲ ನೀನು ಇಂಜಿನಿಯರ್ ಮಾಡ್ಕೋ ಏನು ಬೇಕಾರ್ ಮಾಡ್ಕೋ ನೀನು ಅಂತ ಜೋರ್ ಮಾಡಿದ್ರಂತೆ ಆವಾಗ ಹಂಸಲೇಖ ಪರಿಚಯ ಹೇಗಾಯ್ತು ಅಂದ್ರೆ ಅವರು ಅಷ್ಟು ಚೆನ್ನಾಗಿ ಹಾಡ್ತಿದ್ರಲ್ಲ ಅಲ್ಲಿ ಒಂದ್ಸತಿ ಇವರು ವಿಜಯಮ್ಮ ಪತ್ರಕರ್ತೆ ಡಾಕ್ಟರ್ ವಿಜಯಮ್ಮ ಅವರು ಶಾಸ್ತ್ರಿಯವರ ರಿಲೇಟಿವ್ ಫಾರ್ ರಿಲೇಟಿವ್ ತೆಲುಗು ಇಟ್ಸ್ ಅವರು ಕೂಡ ಸೊ ಅವರು ಬಿ ಸುರೇಶ್ ಸರ್ ಗೊತ್ತಲ್ವಾ ಅವರು ಅವರ ಮಗ ಸೊ ಇವರು ಶಾಸ್ತ್ರಿದು ಕ್ಲೋಸ್ ಫ್ರೆಂಡ್ ಬಿ ಸುರೇಶ್ ಅವರು ಸೊ ಇವರು ವಿಜಯಮ್ಮ ಹೇಳಿದ್ರಂತೆ ಚೆನ್ನಾಗಿ ಹಾಡ್ತೀಯಲ್ಲಪ್ಪ ನೀನು ಯಾಕೆ ಇಲ್ಲಿ ಬಂದು ಚಿತ್ರರಂಗದಲ್ಲಿ ಸ್ವಲ್ಪ ಪ್ರಯತ್ನ ಪಡ್ಬೋದಲ್ಲ ಅಂತ ಅದಕ್ಕೂ ಮುಂಚೆ ಒಂದು ಸತಿ ಇವರು ಪಿ ಯು ಸಿಲಿ ಓದ್ತಿರ್ಬೇಕಾದ್ರೆ ಅವ್ರ ತಂದೆ ತೀರು ಹೋಗಿದ್ದ ಹೊಸ್ತು ಅವರ ಕಾಲೇಜ್ ಲೆಕ್ಚರರ್ ಒಬ್ಬರು ಮತ್ತು ನಾಟಕದ್ದು ಒಬ್ಬರು ಮೇಷ್ಟ್ರು ಸೇರಿಕೊಂಡು ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಬಂದಿದ್ದಾರೆ ಕರ್ಕೊಂಬಂದು ಇಲ್ಲಿ ಅನಂತನಾಗು ಮತ್ತು ಇನ್ಯಾವುದೋ ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ನನಗೆ ಸರಿ ಹೆಸರು ನೆನಪಿಲ್ಲ ಅವರದ್ದು ಕಂಪೋಸಿಂಗ್ ನಡೀತಾ ಇತ್ತಂತೆ ಯಾವುದೋ ಹೋಟ್ಲಲ್ಲಿ ವುಡ್ಲ್ಯಾಂಡ್ಸಲ್ಲೋ ಎಲ್ಲೋ ಆಗ ಇವ್ರನ್ನ ಕರ್ಕೊಂಬಂದು ಅಲ್ಲಿ ಕೂರಿಸ್ಕೊಂಡು ಹಾಡೋಕ್ಕೆ ಇವ್ರನ್ನ ಇದು ಮಾಡಿದ್ದಾರೆ ಅನಂತನಾಗಿಗೆ ಇವ್ರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಡ್ಬಿಟ್ರು ತುಂಬ ಇಷ್ಟ ಆಗೋಗ್ಬಿಡ್ತು ಅವ್ರು ಬೆಳಗ್ಗೆನ ಸಂಜೆವರೆಗೂ ಇವ್ರ ಕೈಲಿ ಹಾಡಿಸ್ತಾನೆ ಕೂತಿದ್ದಾರಂತೆ ಒಂದಾದ್ಮೇಲೆ ಒಂದು ಇವ್ರಿಗೆ ಸುಸ್ತಾಗಿ ಆಮೇಲೆ ಮೆತ್ತಿಗೆ ಏನೋ ನೆವನೇ ಹೇಳಿ ಹೊರಗೆ ಬಂದಿದ್ದಾರೆ ಆ ಥರ ಸೊ ಇಂಡಸ್ಟ್ರಿ ಪರಿಚಯ ಆಗಿದೆ ಅವರು ಆವಾಗ ಅವ್ರು ಅನಂತನಾಗ್ ಹೇಳಿದ್ರಂತೆ ಈ ಹುಡುಗನ್ನ ಹೇಗಾರು ಮಾಡಿ ಮ್ಯೂಸಿಕ್ ಡೈರೆಕ್ಟರ್ ಪರಿಚಯ ಮಾಡಿಸ್ಕೊಡ್ರಿ ಇವ್ನು ಅದ್ಭುತವಾಗಿ ಆಡ್ತಾನೆ ಅಂತ ಆವಾಗ ಹೇಳಿದ್ರಂತೆ ಸೊ ಅದೊಂದು ಚೂರು ಅಲ್ಲೆಲ್ಲೆಲ್ಲಿ ಸ್ವಲ್ಪ ಇವ್ರ ಫ್ಯಾಮಿಲಿಲಿ ಇವನ್ನ ಹೇಗಾರು ಮಾಡಿ ಏನಾದ್ರು ಮಾಡಬೇಕು ಇಂಡಸ್ಟ್ರೀಲಿ ಯಾರಿಗಾರು ಮ್ಯೂಸಿಕ್ ಡೈರೆಕ್ಟರ್ ಪರಿಚಯ ಮಾಡಬೇಕು ಅಂತಿತ್ತು ಸೊ ಹಾಗಿರ್ಬೇಕಾದ್ರೆ ಇವರು ಇಂಜಿನಿಯರಿಂಗ್ ಸೇರ್ಕೊಂಡ ನಂತರ ಒಂದು ಸತಿ ಬೆಂಗಳೂರಿಗೆ ಬಂದಿದ್ದಾರೆ ಬಂದು ಡಾಕ್ಟರ್ ವಿಜಯಮ್ಮ ಹತ್ರ ಅವ್ರ ಮುಖಾಂತರ ಹೇಗಾರು ಅಂದರೆ ಇವ್ರಿಗೆ ಗೊತ್ತಿರೋರು ಅವರೇ ಪಾಪ ಬೆಂಗಳೂರಿನ ಯಾರೂ ಪರಿಚಯ ಇಲ್ಲ ನಾನು ಇದು ಮಾಡು ಅಂದರೆ ಆಕೆ ಒಂದು ಲೆಟ್ರ್ ಕೊಟ್ರಂತೆ ಈ ಲೆಟ್ರನ್ನ ತೊಗೊಂಡು ಹಂಸಲೇಖನ ಹತ್ರ ಹೋಗಿ ನೀನು ಅಂತ ಸೊ ಈ ಲೆಟ್ರನ್ನ ಅವರ ಕಸಿನ್ ಜೊತೆಗೆ ದಿನ ಬೆಳಗಿನ ಜಾವ 6 ಗಂಟೆಗೆ ಹಂಸಲೇಖ ಅವ್ರ ಮನೆಗೆ ಹೋಗೋದು ಲೆಟ್ರ್ ಕೊಟ್ಟು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಅಷ್ಟೊತ್ತಿಗೆ ಹಂಸಲೇಖ ಹೊಟ್ಟೋಗಿರ್ತಿದ್ರಂತೆ ಈ ಥರ ಹಾಂ ಸ್ಟುಡಿಯೋಗೆ ಹೊಟ್ಟೋಗಿರ್ತೀನಿ ತುಂಬ ಬೇಗ ಹೊಟ್ಟೋಗಿರ್ತೀನಿ ಈ ಥರ ಒಂದು 10 ದಿವಸ ಟ್ರೈ ಮಾಡಿದ್ದಾರೆ ಆಮೇಲೆ ಒಂದು ದಿವಸ ಅವ್ರ ಹೆಂಡತಿಗೆ ಪಾಪ ಬೇಜಾರಾಗಿ ಅವರ ಯಜಮಾನ್ರನ್ನ ಲತಾ ಮೇಡಮ್ಗೆ ಬೇಜಾರಾಗಿ ಆ ಹುಡುಗ ದಿನ ಬಂದು ಹೋಗ್ತಿದ್ದಾನೆ ನೀವು ಇವತ್ತು ಇಲ್ಲಿ ಇರಿ ಹೋಗಬೇಡಿ ನೀವು ಅವ್ನು ಬರೋವ್ರಿಗೆ ಹೋಗಬೇಡಿ ಅಂತ ಬಲವಂತ ಕೂರಿಸೋದು ಪುಣ್ಯಕ್ಕೆ ಆವತ್ತು 5 ಗಂಟೆಗೆ ಬಂದುಬಿಟ್ಟಿದ್ದಾರೆ ಶಾಸ್ತ್ರಿ ಬೇಗ ಹೊಟ್ಟೋಗ್ತಾರಲ್ಲ ಅಂತ ಟಿ ವಿ ಎಸ್ಸಲ್ಲಿ ಅವರ ಕಸಿನ್ ಸಿಸ್ಟರ್ ಜೊತೆಗೆ ಆಯಿತಾ ಬಂದಿದ್ದಾರೆ ಆವಾಗ ಸಿಕ್ಕಿದ್ದಾರೆ ಹಂಸಲೇಖ ಅವರು ಲೆಟ್ರ್ ಕೊಟ್ಟಿದ್ದಾರೆ ಇವ್ರ ಲೆಟ್ರ್ ಸೀಲ್ ಮಾಡಿಕೊಟ್ಟಿದ್ದಾರೆ ಆಕೆ ಸೊ ಇವರು ಲೆಟ್ರ್ ಬಿಡಿಸಿ ಓದಿದ್ರೆ ಅದರಲ್ಲಿ ಏನಪ್ಪ ಯೋಗ್ಯತೆ ಇದ್ದರೆ ಪ್ರೋತ್ಸಾಹಿಸಿ ಅಂತ ಬರೆದಿದ್ದಾರಲ್ಲ ನಿನಗೆ ಯೋಗ್ಯತೆ ಇದೆಯಾ ಅಲ್ಲೋ ನೋಡಬೇಕಲ್ವಾ ಅಂದ್ರಂತೆ ಅದಕ್ಕೆ ನೋಡಿ ಸರ್ ಅಂತ ಶಾಸ್ತ್ರಿ ಸರು ಬಾಲ್ಮುರಳಿ ಕೃಷ್ಣ ಕ್ಲಾಸಿಕಲ್ ಸಿಂಗರ್ ಕರ್ನಾಟಕ ಕ್ಲಾಸಿಕಲ್ ಸಿಂಗರ್ ಗ್ರೇಟ್ ಸಿಂಗರ್ ಅವರದ್ದು ಹಾರ್ಡ್ ಕೋರ್ ಫ್ಯಾನು ಸೊ ಚಿಕ್ಕ ವಯಸ್ಸಿಂದ ಅವ್ರ ಹಾಡುಗಳನ್ನ ತುಂಬ ಕೇಳಿ ರೆಕಾರ್ಡ್ಸಲ್ಲಿ ಗುರುಗಳು ಹೇಳಿ ಎಲ್ಲ ಕೇಳಿ ಅದನ್ನು ತುಂಬ ಸ್ವಲ್ಪ ಅವ್ರ ಥರನೇ ಹಾಡ್ತಿದ್ರಂತೆ ಅದು ಇನ್ಫ್ಲುಯೆನ್ಸ್ ಕೇಳಿರೋದ್ರಿಂದ ಇನ್ಫ್ಲುಯೆನ್ಸು ಸೊ ಇಲ್ಲಿ ಹಂಸಲೇಖ ಹತ್ರ ಇಂಟರ್ವ್ಯೂಗೆ ಬಂದಾಗ ಕರೆಕ್ಟಾಗಿ ಅವಾಗ ಮುತ್ತಿನ ಹಾರ ಕಂಪೋಸಿಂಗ್ ನಡೀತಾ ಇತ್ತು ದೇವರು ಹೊಸೆದ ಪ್ರೇಮದ ದಾರ ಅದನ್ನು ಕಂಪೋಸ್ ಮಾಡ್ತಿದ್ರಂತೆ ಇವ್ರನ್ನ ಸರಿ ಏನಾರು ಒಂದು ಹಾಡಪ್ಪ ನೀನು ನಿನ್ನ ಯೋಗ್ಯತೆ ಇದೆಯಲ್ವ ನೋಡಬೇಕಲ್ಲ ಅಂತ ಲೆಟ್ರ್ ಬಂತಲ್ಲ ಅದಕ್ಕೆ ಹೇಳಿದ್ರಂತೆ ಇವರು ಬಾಲಮುರಳಿ ಕೃಷ್ಣ ಅವ್ರದ್ದೇ ಒಂದು ಕೃತಿ ಹಾಡಿದ್ದಾರೆ ಅದೇನೋ ಬಾಗ ಏನಯ್ಯ ಅದೇನೋ ಅದೊಂದು ಕೃತಿ ಅದನ್ನು ಹಾಡಿದ್ದಾರೆ ಭಾಳ ಇಷ್ಟ ಆಗ್ಬಿಟ್ಟಿದೆ ಯಾಕೆಂದರೆ ಹಂಸಲೇಖ ಅದು ನೋಡಿ ಕಾಕತಾಳಿ ಅನ್ನೋ ಹಂಗೆ ಅವ್ರಿಗೂ ಬಾಲಮುರಳಿ ಕೃಷ್ಣ ಅಂದರೆ ಪ್ರಾಣ ಹಂಸಲೇಖ ಅವರಿಗೆ ಭಾಳ ಇಷ್ಟ ಆಗ್ಬಿಟ್ಟು ಅದ್ಭುತವಾಗಿ ಹಾಡ್ತಿ ಕಣಯ್ಯ ಇದನ್ನು ಹಾಡು ನೋಡೋಣ ಅಂತ ಅಲ್ಲೇ ಇಮ್ಮಿಡಿಯೇಟು ದೇವರು ಹೊಸದ ಪ್ರೇಮದ ದಾರ ಹಂಗೆ ಹಾಡ್ಸಿದ್ರಂತೆ ಅವ್ರ ಕೈಲಿ ಪಿಯಾನೋ ಕಂಪೋಸಿಂಗ್ ಮಾಡ್ತಾ ಹಂಗಂಗೆ ನೀನು ಹೇಳಪ್ಪ ಒಂದು ಲೈನ್ ಹಾಡೋದು ಅವ್ರು ಹಾಡೋದು ಚೆನ್ನಾಗಿ ಹಾಡ್ತೀಯಪ್ಪ ನೀನು ಬಾ ನೀನು ಸ್ಟುಡಿಯೋಗೆ ಅಂತ ಹೇಳ್ಬಿಟ್ಟು ಅಲ್ಲೇ ಪಾಸ್ ಕಡೆ ಅವತ್ತಿಂದ ಹಂಸಲೇಖದ ರೆಕಾರ್ಡಿಂಗಿಗೆ ಕಂಟಿನ್ಯೂಸ್ ಆಗಿ ಶಿಷ್ಯವೃತ್ತಿಯನ್ನು ಆರಂಭ ಮಾಡಿದ್ದಾರೆ ಮುತ್ತಿನ ಹಾರ ಟೈಮಲ್ಲಿ ಅವರು ಎಂಟ್ರಿ ಅದಾದಮೇಲೆ ಎಲ್ರಿಗೂ ಭಾಳ ಇಷ್ಟ ಅಲ್ಲಿ ಪ್ಲೇಯರ್ಸಿಂದ ಹಿಡಿದ್ರು ಪ್ರತಿಯೊಬ್ರದ್ದು ನಿನ್ನ ವಾಯ್ಸ್ ಹೆಂಗಿದೆ ಅಂತಂದರೆ ಕಿಶೋರ್ ಕುಮಾರ್ ಮತ್ತು ಜಯಸುದಾಸ್ ವಾಯ್ಸ್ ಮರ್ಜಾದರೆ ಹೆಂಗಿರುತ್ತೆ ನೋಡು ಹಂಗಿದೆ ನಿನ್ನ ವಾಯ್ಸು ಅಂತ ಹೇಳೋರಂತೆ ಎಲ್ಲರೂ ಅಲ್ಲಿ ಅಲ್ಲ ಭಾಳ ಚೆನ್ನಾಗಿ ಟೆಕ್ನಿಷಿಯನ್ಸು ನುಡ್ಸೋರೆಲ್ಲ ಅವ್ರು ಹೇಳ್ತಾರೆ ಫ್ಲೂಟ್ ಒಬ್ಬರು ಬಾಬಾ ಎಂತಿದ್ರಂತ ಆತ ತುಂಬ ಎಂಕರೇಜ್ ಮಾಡಿದ್ರಂತೆ ತುಂಬ ಚಾಲ ಬಾಗಿ ಪಾಡ್ತಾವೆ ನಾನು ಯಾರನ್ನೂ ಇಮಿಟೇಟ್ ಮಾಡೋಕ್ಕೆ ಹೋಗಬೇಡ ನಿನ್ನ ಒರಿಜಿನಲ್ ಟೋನ್ ಇದೆ ವಾಯ್ಸಲ್ಲಿ ಅದ್ಭುತವಾಗಿದೆ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಅಂಥೇಳಿ ಅವರು ತುಂಬ ಹುರಿದುಂಬಿಸ್ತಾ ಇದ್ರಂತೆ ಹೀಗೆ ಅವ್ರದ್ದು ಇದು ಪ್ರಯಾಣ ಸ್ಟಾರ್ಟ್ ಆಯಿತು ಹಂಸಲೇಖನ್ಗೂ ಭಾಳ ಫೇವ್ರೇಟ್ ಆಗಿಬಿಟ್ರು Or L composing Madras Godre Madras L Bandrel L Endruno, one Dusa Kandu Kandlilant and Relo no Takelorante. Recordings Ilde Drue. Kariona Manek Barakulanta, Manangela Kurskunpa, our Tumba close Agidru. Our time Malay and Salpa Dusad Malay, Rajesh Krishna or the entry. Chikuduga. How the Hamel Bandra Chikuduga, no, Tumba Chikuduga Rajesh. Our Gaungo Este, Mike Mundanilsi, Daira Koto, Harsidu, Ella Shastri. Hamsalekha ಮಾಡ್ತಾ ಇದ್ರು ಬಟ್ ವಾಯ್ಸ್ ರೂಮ್ ಅಂತ ಒಂದಿರುತ್ತಲ್ಲ ವಾಯ್ಸ್ ಬೂತ್ ಅಂತ ಅಲ್ಲಿ ಇವರಿಬ್ಬರನ್ನ ಹಾಡುವಾಗ ಅವರು ಚಿಕ್ಕವನಲ್ವಾ ಇನ್ನು ಸೌಂಡಿಗೆ ಏನು ಇನ್ನು ಗೊತ್ತಾಗಲ್ವಲ್ಲ ಅಂತ ಹೇಳಿಬಿಟ್ಟು ಈತ ಎಲ್ಲ ಬಾರೋ ಬಾರೋ ಅಂತ ಸ್ವಲ್ಪ ಧೈರ್ಯ ಮಾಡ್ತಿರ್ಲಿಲ್ಲ ಅಂತ ಆವಾಗ ತುಂಬಾ ಚಿಕ್ಕ ಹುಡುಗ ರಾಜೇಶ್ ಐ ಥಿಂಕ್ ಪಿಯುಸಿ ಇರಬೇಕು ಅವನು ಆವಾಗ ಪಿಯುಸಿನೋ ಇಲ್ವಾ ಗೊತ್ತಿಲ್ಲ ನನಗೆ ಆಮೇಲೆ ಇನ್ನೊಂದು ಅವನು ಹಾಗೆ ಇಬ್ಬರು ಜೊತೆ ತುಂಬಾ ಬಹಳ ಒಳ್ಳೆ ಸ್ನೇಹಿತರಾದರು ಹಾಗೆ ಹಂಸಲೇಖ ಅದರ ಟ್ರೈನಿ ಆಗಿದ್ರು ಅದಾಗಿ ಒಂದು 6-7 ತಿಂಗಳಾದ ಮೇಲೆ ನಾನು ಬಂದಿದ್ದು ನಾನು ಇಂಡಸ್ಟ್ರಿಗೆ ಬಂದಿದ್ದು ಸೋ ಆವಾಗ ನಾನು ಫಸ್ಟ್ ಬಂದಿದ್ದು ಆಕ್ಚುಲಿ ವಿಮನೋಹರ್ ಹತ್ರ ಹಂಸಲೇಖ ಅವರ ಪರಿಚಯ ಅಂದ್ರೆ ಗೊತ್ತಿದೆ ಬಟ್ ನಾನು ಅವರ ಹತ್ರ ಏನು ವಾಯ್ಸ್ ಟೆಸ್ಟ್ ಮಾಡ್ಸಕ್ಕೆ ಹೋಗಲಿಲ್ಲ ನಾನು ಆಕ್ಚುಲಿ ವಾಯ್ಸ್ ಸಿಂಗರ್ ಆಗಿ ಬಂದಿದ್ದು ಬಟ್ ನಾನು ವಾಯ್ಸ್ ಟೆಸ್ಟಿಗೆ ಬಂದದಲ್ಲ ಅದು ಆಕಸ್ಮಿಕ ಅಂತ ಹೇಳ್ತಾರೆ ನಾನು ಸಂಕೈ ಸ್ಟುಡಿಯೋ ಇತ್ತು ಆವಾಗ ಶಂಕರ್ ನಾಗ್ ಅವರದು ಸಂಕೈ ಸ್ಟುಡಿಯೋ ಅಂತ ಇತ್ತು ಅಲ್ಲಿ ವಿಮನೋಹರ್ದು ರೆಕಾರ್ಡಿಂಗ್ ನಡೀತಾ ಇತ್ತು ನಾನು ಆಕ್ಚುಲಿ ಹಿನ್ನೆಲೆ ಗಾಯಕ ಶಂಕರ್ ಶಾನ್ಭಾಗ್ ಗೊತ್ತಿರಬೇಕು ನಿಮಗೆ ಅವರನ್ನು ಮೀಟ್ ಮಾಡಕ್ಕೆ ಬಂದಿದ್ದೆ ಆತ ಉಡುಪಿಯವರು ನಾನು ಉಡುಪಿಯವಳು ಸೊ ಮೊದಲಿಂದ ಬೇಸಿಕ್ ನಂದು ಉಡುಪಿ ಸೊ ಅಲ್ಲಿ ನಮ್ಮ ಗುರುಗಳು ಉಡುಪಿ ವಾಸವಿ ಭಟ್ ಅಂತ ಅವ್ರ ಹತ್ರ ನಾನು ಸಂಗೀತ ಕಲಿತು ನಾನು ಸಿನಿಮಾ ಹಾಡುಗಳಲ್ಲೇ ಜಾಸ್ತಿ ಒಲವು ನಾನು ಆ್ಯಕ್ಚುಲಿ ಚೆನ್ನೈ ಹೋಗಿ ಇಳೆಯರಾಜ ಹತ್ರ ವಾಯ್ಸ್ ಟೆಸ್ಟ್ ಮಾಡಿಸ್ಬೇಕು ಅನ್ನೋ ಆಸೆಯಲ್ಲಿ ಇಟ್ಕೊಂಡವಳು ಇಲ್ಲಿ ಬಂದು ನನಗೆ ಗೊತ್ತಿರಲಿಲ್ಲ ನನಗೆ ಅಂದರೆ ಇಲ್ಲಿ ಕನ್ನಡದಲ್ಲಿ ನನಗೆ ಯಾರ ಹತ್ರ ಹೇಗೆ ಇದು ಮಾಡೋದು ಪರಿಚಯ ಇಲ್ಲಲ್ಲ ಬಟ್ ಇಳೆಯರಾಜನ ಪರಿಚಯ ನಮ್ಮ ಗುರುಗಳಿಗೆ ವುಡ್ಲ್ಯಾಂಡ್ಸ್ ಅವರ ಪರಿಚಯ ಇತ್ತು ಹೋಟೆಲ್ ವುಡ್ಲ್ಯಾಂಡ್ಸ್ ಮದ್ರಾಸಲ್ಲಿ ವುಡ್ಲ್ಯಾಂಡ್ಸ್ ಇದೆಯಲ್ಲ ಸೊ ಅವರಿಗೆ ಇಳೆಯರಾಜ ಅವರ ಪರಿಚಯ ಇತ್ತು ಹಾಗಾಗಿ ನಮ್ಮ ಗುರುಗಳು ಹೇಳ್ತಾಯಿದ್ರು ಅಲ್ಲಿಂದ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ಹಾಗೆ ಹೇಳ್ತಾಯಿದ್ರು ಇಲ್ಲಿ ಹಂಸಲೇಖ ಹತ್ರ ಡೈರೆಕ್ಟಾಗಿ ನಮ್ಗೆ ನಮ್ಗೆ ಗೊತ್ತಿಲ್ಲ ಹಂಗೆಲ್ಲ ಹೋಗಂಗಿಲ್ಲ ಅಂತ ನಾವು ಅಲ್ಲಿ ಉಡುಪಿಯಲ್ಲಿದ್ದವರು ಸಣ್ಣ ಒಂದು ಇದರ ತಾಲೂಕದು ಆವಾಗ ಈಗ ಡಿಸ್ಟ್ರಿಕ್ಟ್ ಆಗಿದೆ ಸರಿ ಅಂಥೇಳಿ ನಾನು ಹಾಗಿದ್ದವಳು ಇಲ್ಲಿ ಯಾಕೆ ಬಂದೆ ನಾನು ಅಂದರೆ ಶಂಕರ್ ಶಾನ್ಭಾಗ್ನ ಮೀಟ್ ಮಾಡಿ ಅವನಿಗೆ ಸ್ವಲ್ಪ ಒಂದು ಕವರ್ ಕೊಡಲಿಕ್ಕೆ ಅಂತ ನಾನು ಬಂದದ್ದು ನಮ್ಮ ಗುರುಗಳು ಕೊಟ್ಟು ಕಳಿಸಿದ್ದು ಆ್ಯಕ್ಚುಲಿ ಅವ್ನು ನಾನು ಬೇರೆ ಕಡೆನೇ ಮೀಟ್ ಮಾಡಬೇಕಾಗಿತ್ತು ನಮ್ಮ ಚಿಕ್ಕಮ್ಮನ ಮನೆ ಇತ್ತು ಬನಶಂಕರಿ ಅಲ್ಲಿ ಬರ್ತಾನೆ ಅವ್ರಿಗೆ ಬರೋಕ್ಕೆ ಪುರ್ಸೊತ್ತಾಗಿಲ್ಲ ರೆಕಾರ್ಡಿಂಗ್ ಇತ್ತು ಸೊ ಅವತ್ತು ರಾತ್ರಿ ನಾನು ಹೆಂಗನ ಹೊರಡಲೇಬೇಕಪ್ಪ ನಾನು ಹೊರಡ್ತೀನಿ ನಿನ್ನ ಉಡುಪಿಲೇ ಕಲೆಕ್ಟ್ ಮಾಡ್ಕೊಂಡ್ರೆ ಅವನು ಹಂಗಂದ ನೀನೊಂದು ಕೆಲಸ ಮಾಡು ನಿನಗೆ ನಾನು ಅಡ್ರೆಸ್ ಹೇಳ್ತೀನಿ ಇಂಥ ಕಡೆ ನೀನು ಯಾರು ಒಬ್ಬರನ್ನ ಇಟ್ಟು ಕರ್ಕೊಂಡು ಬಾ ನೀನು ಇಲ್ಲಿ ನಿನಗೆ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಹೇಗೆ ನಡೀತದೆ ಅಂತ ನೋಡೋಕ್ಕೂ ಒಂದು ಚಾನ್ಸ್ ಸಿಕ್ಕತ್ತೆ ಅಂತ ಅಂದ ಸರಿ ಅಂತೇಳಿ ನಾನು ಸಂಕೇತ್ ಸ್ಟುಡಿಯೋಗೆ ಬಂದೆ ಸಂಕೇತ್ ಸ್ಟುಡಿಯೋಗೆ ಬಂದಾಗ ಅಲ್ಲಿ ಅವನಿದ್ದ ಅಲ್ಲಿ ಮನೋಹರ್ದು ರೆಕಾರ್ಡಿಂಗ್ ನಡೀತಾ ಇತ್ತು ಯಾವುದೋ ಗೆಜ್ಜೆನಾದ ಯಾವುದೋ ನೆನಪಿಲ್ಲ ನಂಗೆ ಸರಿ ಇವಾಗ ಆವಾಗ ಅವನೇನು ಹೇಳ್ದೆ ಇವಳು ತುಂಬ ಚೆನ್ನಾಗಿ ಹಾಡ್ತಾಳೆ ಒಳ್ಳೆ ಸಿಂಗರು ಮನೋಹರ್ ಅಂತಂದರೆ ಹಾಗಾದ್ರೆ ಈ ಟ್ರ್ಯಾಕ್ ಹಾಡಲಿ ನಿಮ್ಮೊಟ್ಟಿಗೆ ಅಂತ ಅಂದ್ಬಿಟ್ರು ಅವ್ರು ಅದಕ್ಕೆ ನೀವು ತಕ್ಷಣ ನನಗೆ ಹಾಡಿ ಆ ಥರದ್ದು ಗೊತ್ತೇ ಇಲ್ಲ ಆ ಎನ್ವೈರ್ಮೆಂಟೇ ಗೊತ್ತಿಲ್ಲ ನನಗೆ ಈಗ ಕೊಡೋದು ಈಗ ಹಾಡಿಯೋದು ಅಂದರೆ ಹೇಗೆ ಅಂದರೆ ನನಗೆ ಆಗತ್ತೆ ಮರೆಯ ಅಂತಂದೆ ನಾನು ಅವ್ನು ಶಂಕರ್ ನನಗೆ ಚಿಕ್ಕ ವಯಸ್ಸಿಂದ ಪರಿಚಯ ಬಾ ಆಗತ್ತೆ ಏನಾಗಲ್ಲ ನಾನು ಹೇಳ್ಕೊಡ್ತೀನಿ ನಿಮಗೆ ನಾನು ಹಾಗೆ ಅಂದ್ಕೊಂಡೋದು ಮೊದಲು ಮತ್ತು ಬರುತ್ತೆ ಅದು ತೊಂದರೆ ಇಲ್ಲ ಅಂತ ಸರಿ ಅಂತ ನಾನಲ್ಲಿ ಅವನು ಹೇಳ್ಕೊಡ್ತಾ ಇದ್ದ ನಾನು ಹಾಡು ಕಲಿತೆ ಆಮೇಲೆ ರೆಕಾರ್ಡಿಂಗ್ ಅಂತಾಯಿತು ವಿತ್ ಇನ್ಸ್ಟ್ರೂಮೆಂಟು ಟೇಕ್ ನಡೀತಾ ಇತ್ತು ಟೇಕ್ ಆದಮೇಲೆ ಮಾನಿಟ್ರ್ ನಡೀತಾ ಇತ್ತು ಮಾನಿಟರ್ ಆಗಬೇಕಾದ್ರೆ ಶಾಸ್ತ್ರಿ ಬಂದಿದ್ದಾರೆ ನನಗೆ ಗೊತ್ತಿಲ್ಲ ಅದು ನಂಗೆ ಅವ್ರ ಪರಿಚಯನೇ ಇಲ್ಲ ಆವಾಗ ಅವ್ರು ಸೀದಾ ಬಂದವರು ಕನ್ಸೋಲಲ್ಲಿ ಹೋಗಿ ಅವರು ಹಂಸಲೇಖ ಅವ್ರ ರೆಕಾರ್ಡಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಯಾಕೆಂದರೆ ಅವರೆಲ್ಲ ಬ್ಯಾಚುಲರ್ಸ್ ಒಟ್ಟಿಗೆ ಇದ್ದಿದ್ದು ಮನೋಹರು ಶಾಸ್ತ್ರಿ ಮತ್ತು ಇನ್ನೊಂದು 3-4 ಜನ ಹುಡುಗರು ಎಲ್ಲ ಒಟ್ಟಿಗೆ ಬ್ಯಾಚುಲರ್ಸ್ ಮನೋಹರ್ ರೂಮಲ್ಲಿ ಇದ್ದಿದ್ದು ಅಲ್ಲಿ ಇದ್ರ ಹತ್ರ ಯಾರಬ್ ನಗರ ಅಂತ ಅದು ಅಲ್ಲಿದ್ದರು ಅವರು ಸೊ ಮನೋಹರ್ ಶಾಸ್ತ್ರಿ ಯಾವಾಗಲೂ ರೆಕಾರ್ಡಿಂಗ್ ಮುಗಿದ ತಕ್ಷಣ ಮನೋಹರ್ ಜೊತೆಗೆ ಬರೋದು ಆಮೇಲೆ ಒಟ್ಟಿಗೆ ಮನೆಗೆ ಹೋಗೋದು ವಾಡಿಕೆ ಇತ್ತಂತ ಹಾಗಾಗಿ ಅಲ್ಲಿ ಬಂದಿದ್ದಾರೆ ಸಂಕೇತಿಗೆ ಅಲ್ಲಿ ಬಂದು ಕನ್ಸೋಲಿಗೆ ಹೋದ ತಕ್ಷಣ ಯಾರು ಮನೋಹರ್ ವಾಯ್ಸ್ ಇದು ಅಂತ ಕೇಳಿದ್ದಾರೆ ಹೊಸ ಹುಡುಗಿ ನೋಡಿ ನಮ್ಮೂರು ಹುಡುಗಿ ಚೆನ್ನಾಗಿದೆಯಲ್ಲ ವಾಯ್ಸು ಅಂತ ಅಂದಿದ್ದಾರೆ ಮನೋಹರು ಹಾಂ ವಿಟ್ಲ ಪುತ್ತೂರು ವಿಟ್ಲ ಅಲ್ಲಿ ಅವರು ನಮ್ಮೂರು ಹುಡುಗಿ ಅಂತಂದಿದ್ದಾರೆ ಹೌದಾ ಚೆನ್ನಾಗಿದೆಯಲ್ಲ ವಾಯ್ಸ್ ಒಂಥರ ಬೇರೆ ಥರ ಇದೆಯಲ್ಲ ಅಂತಂದಿದ್ದಾರೆ ಶಾಸ್ತ್ರಿ ಅವರು ಹುಡುಗಿನೂ ಚೆನ್ನಾಗಿದ್ದಾರೆ ಟ್ರೈ ಮಾಡ್ತೀರಾ ಅಂತ ಮನೋಹರ್ ಆವಾಗ ಇದು ಮಾಡಿದ್ದಾರೆ ಅದಕ್ಕೆ ಏನು ಮಾರೋ ತುಂಬ ಡೀಸೆಂಟು ಶಾಸ್ತ್ರಿ ಯಾವ್ರ ಹತ್ರನೂ ಮಾತಾಡೋ ಮನುಷ್ಯ ಅಲ್ಲ ಏನು ಮಾರೋ ಹಿಂಗೆ ಮಾತಾಡ್ತೀರಾ ನೀವು ಅಂತ ಅಲ್ಲ ನೀವು ಬೇಡ ಅಂತಂದರೆ ನಾನು ಟ್ರೈ ಮಾಡ್ತೀನಿ ಆಮೇಲೆ ಅಂತಂದಿದ್ದಾರೆ ಮನೋಹರು ಸುಮ್ಮನಿರಿ ಮನೋಹರ್ ಫಸ್ಟ್ ನೀವು ರೆಕಾರ್ಡಿಂಗ್ ನಡೆಸಿ ಅಂತ ಇವರು ಒಳಗಡೆ ಮಾತು ನನಗಿದೆಲ್ಲ ಏನೂ ಗೊತ್ತಿಲ್ಲ ಆಮೇಲೆ ಟೇಕ್ ಆದಮೇಲೆ ಹೊರಗಡೆ ಬಂದ್ವಿ ಬಂದು ಪರಿಚಯ ಮಾಡಿಸಿದ್ರು ಮನೋಹರ್ ಯಾಕೆ ಪರಿಚಯ ಮಾಡಿಸಿದ್ರು ಅಂದ್ರೆ ನೀವು ಇವತ್ತು ರಾತ್ರಿ ಉಡುಪಿಗೆ ಹೊರಡ್ತಾನೆ ಅಂತ ಹೇಳ್ತಾ ಇದ್ದಾಳೆ ಬಟ್ ಇವಳನ್ನ ಬಿಡೋದು ಬೇಡ ತುಂಬಾ ಚೆನ್ನಾಗಿ ಆಡ್ತೀಯಮ್ಮ ನೀನು ನಿಮಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿ ಮನೋಹರ್ ಏನು ಹೇಳಿದ್ರು ಅಂದ್ರೆ ಶಾಸ್ತ್ರಿ ನಿಮ್ಮ ನಾಳೆ ಹಂಸಲೇಖ ರೆಕಾರ್ಡಿಂಗ್ ಇದೆಯಲ್ಲ ನೀವು ಹಂಸಲೇಖನಿಗೆ ಇಂಟ್ರೊಡ್ಯೂಸ್ ಮಾಡಿ ಇವಳನ್ನ ಅಂತ ಹೇಳಿದ್ದಾರೆ ಅದಕ್ಕೆ ಅವರು ಸರ್ ನನಗೆ ಹೆಂಗೆ ಸರ್ ಇಂಟ್ರೊಡ್ಯೂಸ್ ಮಾಡಲಿ ಅಂತಂದು ಇಲ್ಲ ನೀವು ಹೇಳಿ ನಾನು ಕಳಿಸಿದ್ದೀನಿ ಅಂತ ಹೇಳಿ ನೀವು ಕರ್ಕೊಂಬಂದಿದ್ದೀನಿ ಅಂತ ಹೇಳಕ್ಕೆ ಹೋಗ್ಬೇಡ ನೀವು ನಾನು ಕಳಿಸಿದ್ದೀನಿ ಅಂತ ಪರಿಚಯ ಮಾಡಿಸ್ಬಿಡಿ ಸಾಕು ಅಂತ ಸರಿ ಅಂತ ಹೇಳಕ್ಕೆ ನನಗೆ ಬಲವಂತ ಮಾಡಿ ಅವತ್ತು ಟಿಕೆಟ್ ಕ್ಯಾನ್ಸಲ್ ಮಾಡಿ ನಿಲ್ಲೇ ಉಳಿಸಿದ್ರು ಹೌದು ಉಳಿಸಿದ್ರು ಮಾರನೇ ದಿವಸ ಅಣ್ಣಯ್ಯ ರೆಕಾರ್ಡಿಂಗ್ ಸಾಂಗ್ ರೆಕಾರ್ಡಿಂಗ್ ನಡೀತಾ ಇತ್ತು ಅಣ್ಣಯ್ಯ ಹಾಂ ಅಲ್ಲಿ ಪ್ರಸಾದ್ ಸ್ಟುಡಿಯೋದಲ್ಲಿ ನಡೀತಾ ಇತ್ತು ಹ್ಞೂ ಅಲ್ಲಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ರು ಹಂಸಲೇಖನ್ಗೆ ಒಂದು ಭಾವಗೀತೆ ಹಾಡಿದೆ ವಾಯ್ಸ್ ಟೆಸ್ಟಿಂಗ್ ಅಂತ ಇಷ್ಟ ಆಯಿತು ಅವರಿಗೆ ತಕ್ಷಣ ಅದೇ ಬೊಂಬೆ 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 ಸಾಂಗ್ ಇದೆಯಲ್ಲ ಅದರದ್ದು ಟ್ರ್ಯಾಕ್ ರೆಡಿ ಇತ್ತು ಅದನ್ನೇ ಹಾಡಿಸಿದ್ರು ನಾನು ಶಾಸ್ತ್ರಿ ಇಬ್ಬರು ಹಾಡಿದ್ವಿ ಟ್ರ್ಯಾಕ್ ಅದು ಇನ್ನೂ ಸಹ ಲಿರಿಕ್ಸಲ್ಲಿ ಏನಿಲ್ಲ ಲಲಲಲ ಅಂತ ಹಾಡಿದ್ವಿ ಹಂಸಲೇಖನು ತುಂಬ ಪ್ರೋತ್ಸಾಹ ಕೊಟ್ಟರು ಚೆನ್ನಾಗಿ ಹಾಡ್ತೀಯಮ್ಮ ಒಳ್ಳೆ ಚೆನ್ನಾಗಿದೆ ವಾಯ್ಸು ಮಿನಿ ಬಿ ಆರ್ ಛಾಯಂತರ ಇದೆ ವಾಯ್ಸು ಅಂತ ಹೇಳಿದ್ರು ಏನೋ ನನಗೂ ಗೊತ್ತಿಲ್ಲ ಅವಾಗ ಹೆಂಗಿದೆ ಅಂತ ಬಟ್ ಎಲ್ರಿಗೂ ಇಷ್ಟ ಆಯಿತು ಅವಾಗಿಂದ ಜರ್ನಿ ಕಂಟಿನ್ಯೂ ಆಯಿತು ಇವರು ಹಂಸಲೇಖನ್ ರೆಕಾರ್ಡಿಂಗ್ ಇದ್ದರೆ ಶಾಸ್ತ್ರಿಯವರೇ ನನ್ನನ್ನು ಕರ್ಕೊಂಡೋಗಿ ಶಾಸ್ತ್ರಿಯವರೇ ನನ್ನನ್ನು ಡ್ರಾಪ್ ಮಾಡೋರು ಇನ್ನು ಬೇರೆ ಯಾವುದೋ ರೆಕಾರ್ಡಿಂಗ್ ಆದರೆ ಶಂಕರ್ ಶಾನ್ಭಾಗ್ ಜೊತೆಲಿರೋರು ಹೆಚ್ಚು ಕಮ್ಮಿ ಜೊತೆಲೇ ಇದ್ವಿ ಒಂದೇ ತಿಂಗಳು ಒಂದು ಆ್ಯಕ್ಚುಲಿ ಪಾಪ ಅವ್ರು ಹೇಳ್ತಾರೆ ನಂಗೆ ಆ ಥರ ಫೀಲಿಂಗೇ ಇರಲಿಲ್ಲ ಅಲ್ಲಿ ಈ ಸಂಕೈ ಸ್ಟುಡಿಯೋದಲ್ಲಿ ಒಂದು ಸಲ ರೆಕಾರ್ಡಿಂಗ್ ಇತ್ತು ರೆಕಾರ್ಡಿಂಗ್ ಮುಗಿಸ್ಕೊಂಡು ಹೊರಡಬೇಕಾದ್ರೆ ನಾನು ಶಾಸ್ತ್ರಿ ಇದರಲ್ಲಿ ಡೈನಿಂಗ್ ಹಾಲಲ್ಲಿದ್ದರು ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಕ್ಕೆ ಹೋದೆ ಅಲ್ಲಿ ಸಿದ್ಧ ಅಂತ ಒಬ್ಬ ಹುಡುಗ ಇದ್ದಾನೆ ಈಗಲೂ ಇದ್ದಾನೆ ಅವನು ಬೇರೆ ಎಲ್ಲೋ ಕೆಲಸ ಎಲ್ಲ ಮಾಡ್ತಿದ್ದಾನೆ ಅವನು ಏನು ಪರ್ಟಿಕ್ಯುಲರಾಗಿ ಬಂದು ನಿಮ್ಮ ಹತ್ರ ಮಾತ್ರ ಹೇಳ್ಬಿಟ್ಟು ಹೋಗ್ತಿದ್ದಾರೆ ಅವರು ಏನೋ ಇರಬೇಕು ನಿಮ್ಮದು ಅಂತ ಹೇಳ್ಬಿಟ್ಟಿದ್ದಾನೆ ಇವ್ರು ತಲೆ ಸರಿ ಇದೆಯಾ ನಿಂಗೆ ಪಾಪ ಹುಡುಗಿಗೆ ಯಾಕೆ ಹಂಗೆಲ್ಲ ಇದು ಮಾಡ್ತೀರಾ ಏನೂ ಇಲ್ಲ ಆರಾಮ ಇವ್ರಿಗೆ ಆಗ ಅನಿಸ್ತಂತೆ ಅವ್ನು ಹೇಳ್ದಾರೆ ನಂಗೆ ಅನಿಸ್ತಾನೆ ಇರಲಿಲ್ಲ ಅಂತಾರೆ ಬಬ್ಬ ಅವ್ನು ಹಂಗೆ ಹೇಳ್ದ ಆವಾಗ ಯಾಕೆ ಆಗಬಾರ್ದು ಟ್ರೈ ಮಾಡ್ಬೋದಲ್ವ ಅಂತ ಹಂಗೆ ಅನಿಸ್ತಂತೆ ಅವಾಗ ಆಮೇಲೆ ಅವ್ರಿಗನ್ಸಿ ಡೈರೆಕ್ಟಾಗಿ ಪ್ರಪೋಸ್ ಮಾಡಿದ್ರು ನಾನಂದೆ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಆ್ಯಕ್ಚುಲಿ ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹಾಂ ಅವರೇ ಫಸ್ಟ್ ಪ್ರಪೋಸ್ ಮಾಡಿದ್ರು ನಾನು ಇಲ್ಲ ಸರ್ ನನ್ನ ಲೈಫಲ್ಲಿ ಮದುವೆ ಇಲ್ಲ ನಾನು ಸಂಗೀತಕ್ಕೆ ತುಂಬ ಎಡಿಕ್ಟ್ ಆಗಿದ್ದೀನಿ ನಾನು ಇದರಲ್ಲಿ ತುಂಬ ಹೆಸರು ಮಾಡಬೇಕು ಅಂತ ಆಸೆ ಇದೆ ನಾನು ಲತಾ ಮಂಗೇಶ್ಕರ್ ಥರ ನನ್ನ ರೋಲ್ ಮಾಡೆಲ್ ಅವಳೆ ಅವಳ ಥರ ಇರಬೇಕು ಅಂತ ನನಗೆ ಆಸೆ ತುಂಬ ಹಾಡಬೇಕು ಅಂತ ಸೊ ಫ್ಯಾಮಿಲಿ ಬರ್ಡನ್ ಬೇಡ ಅಂತ ನಿಮ್ಮಲ್ಲಿ ನಾನೇನು ದೋಷ ನೋಡಲಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ಹೇಳಿದೆ ಅಯ್ಯೋ ಹಾಗೆಲ್ಲ ನಾವು ಪ್ರೋತ್ಸಾಹ ಕೊಡ್ತೀವಲ್ಲ ನಾವು ಅದೇ ತಾನೇ ಫೀಲ್ಡಲ್ಲಿರೋದು ಹಾಗೆ ಹೇಗೆ ಅಂತಂದರು ಇಲ್ಲ ಸರ್ ಅಂತ ರೆಫ್ಯೂಸ್ ಮಾಡೇ ಹೋಗಿದ್ದೀನಿ ಹಾಂ ಸರ್ ಅಂತಲೇ ಕರಿತಾ ಇದ್ದೆ ಆಮೇಲೆ ಮನೋಹರ್ ಹತ್ರ ಮಂಕ್ ಆಗಿದ್ರಂತೆ ಒಂದು ದಿವಸ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದಾರಂತೆ ಸರ್ ಮದುವೆ ಆದರೆ ಅಲ್ಲೇ ಇಲ್ಲಾಂದರೆ ಬೇಡ ಸರ್ ನನಗೆ ಅಂತ ಅದಕ್ಕೆ ಮನೋಹರ್ಗೆ ಭಾಳ ಬೇಜಾರಾಗ್ಬಿಟ್ಟು ಅವ್ರು ನಾಲ್ಕು ಜನ ಒಟ್ಟಿಗೆ ಬಂದುಬಿಟ್ಟಿದ್ದಾರೆ ಉಡುಪಿಗೆ ಡೈರೆಕ್ಟಾಗಿ ಬಂದು ನಮ್ಮ ಅಪ್ಪನ ಹತ್ರನೇ ಪ್ರಪೋಸ್ ಮಾಡಿದ್ದಾರೆ ಅಪ್ಪ ಅಮ್ಮನ ಹತ್ರ ಪ್ರಪೋಸ್ ಮಾಡಿ ನಮ್ಮ ಅಮ್ಮ ಅಂದರು ಇದಕ್ಕಿಂತ ಒಳ್ಳೆ ಪ್ರಪೋಸಲ್ ಸಿಗಲ್ಲ ನನಗೆ ಓದಿದ್ದಾನೆ ಹುಡುಗನೂ ಚೆನ್ನಾಗಿದ್ದಾನೆ ನಿನ್ನ ಫೀಲ್ಡೇ ನೀನು ಯಾಕೆ ಯೋಚನೆ ಮಾಡ್ತೀಯ ಬಿಡು ಋಣಾನುಬಂಧ ಎಲ್ಲಿದೆಯೋ ಹುಡ್ಕೊಂಬಂದಿದೆ ನಾವು ಹಾಗೆಲ್ಲ ದುರಹಂಕಾರ ಮಾಡಬಾರ್ದು ಅಂತ ಅಮ್ಮ ಸಹ ಹೇಳಿದ್ರು ಒಂದು ತಿಂಗಳಲ್ಲಿ ಮದುವೆನೇ ಆಗೋಯ್ತು ಅಕ್ಟೋಬರಲ್ಲಿ 12th ಮದುವೆ ಆಯಿತು ಆಮೇಲೆ ಮ್ಯಾರೇಜ್ ಲೈಫು ಉಪೇಂದ್ರನೂ ಬಹಳ ಕ್ಲೋಸ್ ಫ್ರೆಂಡು ಶಾಸ್ತ್ರಿಗೆ ತುಂಬ ಕ್ಲೋಸ್ ಯಾಕಂದರೆ ಇವರೆಲ್ಲ ಬ್ಯಾಚುಲರ್ಸ್ ಆಗಿದ್ದಾಗ ಒಟ್ಟಿಗೆ ಬೆಳೆದವರು ಮುರಳಿ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ ಅವರು ಭಾಳ ಕ್ಲೋಸು ಶಾಸ್ತ್ರಿಗೆ ಕಲಾಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಖಂಡಿತ ಒಳ್ಳೆಯದಾಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ